नमस्कार वीक्षकरे अमुगवर्ति के स्वागत नानु रम्या दुडिगागि मतवन्न मारिकोळ्ळबेडि आणि प्रमाणगळिगे ओळगागबेडि तुंबा एचरिके वहिसि एंदु स्लम जनांदोलन राज्य संचालक ए नरसिंहमूर्ति तुमकूरिनल्लि करे नीडिदरु। तुमकूरिन कन्नड भवनदल्लि संगमित्र स्लम निवासिगळ सौहार्द सहकारी संघद 2021-22 सालिन सर्वसदस्यर वार्षिक महासभे हागू स्लम जनर जागृति समावेशदल्लि भागवहिसि नरसिंहमूर्तिरवरु मातनाडिदरु। ಏಪ್ರಿಲ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈಗಾಗಲೇ ವಿವಿಧ ಪಕ್ಷಗಳ ಮುಖಂಡರುಗಳು ಸ್ಲಂ ನಿವಾಸಿಗಳ ಕಡೆ ಮುಖ ಮಾಡುತ್ತಿದ್ದಾರೆ। 5 ವರ್ಷದಿಂದ ಇತ್ತ ಕಡೆ ತಿರುಗಿ ನೋಡದ ಜನಪ್ರತಿನಿಧಿಗಳು ಹಣದ ಆಸೆ ತೋರಿಸಿ ಮತ ಪಡೆಯಲು ಕಸರತ್ತು ಆರಂಭಿಸಿದ್ದಾರೆ। ಪಂಚರತ್ನ ರಥಯಾತ್ರೆ ಜನಸಂಕಲ್ಪ ಯಾತ್ರೆ ಜೊತೆಗೆ ಈಗ ಬಸ್ ಯಾತ್ರೆ ಆರಂಭವಾಗಿದೆ। ಈ ಬಗ್ಗೆ ಸ್ಲಂ ನಿವಾಸಿಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು। ಹಣದ ಆಸೆಗೆ ಒಳಗಾದರೆ ಇನ್ನು 5 ವರ್ಷ ಯಾವುದೇ ಸೌಲಭ್ಯವಿಲ್ಲದೆ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ನರಸಿಂಹಮೂರ್ತಿ ಹೇಳಿದರು। ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಒಂದು ಸ್ಲಂ ಜನರ ಜಾಗೃತಿ ಸಮಾವೇಶನ ಮಾಡಿದೆವಿ। ಇದರ ಉದ್ದೇಶ ಇವತ್ತೇನು ಕೊಳಗೇರಿಗಳಿಗೆ ಬಾಳ ಪಕ್ಷಗಳು ವ್ಯಾಮೋಹ ಇಟ್ಕೊಂಡಿ ಬರ್ತಾ ಇದ್ದಾವೆ ಅಂದ್ರೆ ಈಗ ತಕ್ಷಣಕ್ಕೆ ಅಕ್ಕರೆ ಬಂದಿರತಕ್ಕಂತದ್ದು ಇದೆ ನಮ್ಮ ಮೇಲೆ। ಯಾಕಂದರೆ ಇವತ್ತು ಚುನಾವಣೆ ಬರ್ತಾ ಇದೆ ಇನ್ನೊಂದು 4-5 ತಿಂಗಳಲ್ಲಿ। ಹಾಗಾಗಿ ಚುನಾವಣೆ ಬರ್ತಕ್ಕಂತ ಸಂದರ್ಭದಲ್ಲಿ ಪ್ರತಿ ಗಲ್ಲಿಗಳಿಗೆ ಕೇರಿಗಳಿಗೆ ಏರಿಯಾಗಳಿಗೆ ಇವತ್ತು ಎಲ್ಲ ಪಕ್ಷಗಳು ಬರ್ತಾ ಇದ್ದಾವೆ। ಈ ಪಕ್ಷಗಳು ಇವತ್ತು ನಮ್ಮನ್ನ ಯಾರನ್ನ ಈ 4-5 ವರ್ಷದಲ್ಲಿ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೋ ಈ ನಿರ್ಲಕ್ಷ್ಯ ಮಾಡಿದಂತವರು ಇವತ್ತು ನಮ್ಮ ಏರಿಯಾಗಳಿಗೆ ಬರ್ತಾ ಇದ್ದಾರೆ। ಹಾಗಾಗಿ ಈ ಒಂದು ಜಾಗೃತಿ ಸಮಾವೇಶದಲ್ಲಿ ನಾವು ಒಂದು ನಿರ್ಣಯವನ್ನು ತಾಣ್ತಾ ಇದ್ದೀವಿ। ಯಾರು ಸ್ಲಂ ಜನರ ಪರವಾಗಿ ತಮ್ಮ ಧ್ವನಿಯಾಗಿ ನಿಲ್ತಾರೆ ಅಂತವ್ರನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡ್ತೀವಿ। ಮತ್ತೆ ಸ್ಲಂ ಜನರನ್ನ ಗೌರವಿಸತಕ್ಕಂತವರು ಅವರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತವರಿಗೆ ಮಾತ್ರ ಆಯ್ಕೆ ಮಾಡ್ತೀವಿ ಅಂತಕನ್ನ ಒಂದು ನಿರ್ಣಯಗಳನ್ನು ತಾಣ್ತಾ ಇದ್ದೀವಿ। ಇದರ ಜೊತೆಯಲ್ಲಿ ನಾವು ಈ ಮತದಾನ ಅಥವಾ ಮತದ ಒಂದು ಮೌಲ್ಯದ ಬಗ್ಗೆನೂ ಸಹ ನಾವು ಒಂದು ಜಾಗೃತಿಯನ್ನ ಕೈಗೊಳ್ಳುತ್ತಾ ಇದ್ದೀವಿ। ಯಾಕಂದ್ರೆ ಮತವನ್ನ ಮಾರಾಟ ಮಾಡಬಾರದು ಅಂತಕನ್ನದು ಒಂದು ಕಡೆಗಾದ್ರೆ ಇವತ್ತೇನು ಸ್ಲಂಗಳಿಗೆ ಈ ಜನಸಂಕಲ್ಪ ಯಾತ್ರೆ ಆಗಿರಬಹುದು ಪಂಚರತ್ನ ಯಾತ್ರೆ ಆಗಿರಬಹುದು ಅಥವಾ ರಥಯಾತ್ರೆ ಆಗಿರಬಹುದು ಈಗ ಬಸ್ ಯಾತ್ರೆ ಪ್ರಾರಂಭ ಆಗಿದೆ। ಈ ಬಸ್ ಯಾತ್ರೆನ ಸಾಕಷ್ಟು ಜನರು ನಮ್ಮ ಜನರಿಗೆ ಆಣೆ ಪ್ರಮಾಣ ಮಾಡಿಸತಕ್ಕಂತದಕ್ಕೆ ಮುಂದಡಿ ಇಡ್ತಾವ್ರೆ। ಈ ಆಣೆ ಪ್ರಮಾಣಕ್ಕೆಲ್ಲ ಒಳಗಾಗದಲೇನೆ ನಮ್ಮ ವಿಮೋಚನೆಗೆ ಯಾರು ಮುಂದಾಗ್ತಾರೆ ಅಂತವರಿಗೆ ನಮ್ಮ ಮತವನ್ನು ಚಲಾಯಿಸತಕ್ಕಂತ ಒಂದು ನಿರ್ಣಯವನ್ನು ತಾಣಬೇಕು। ಆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ಭಗವಾನ್ ಬುದ್ಧ ಅವರಿಗೆ ಒಂದು ಗೌರವ ಸಲ್ಲಿಸತಕ್ಕಂತ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂತ ಒಂದು ಕರೆಯನ್ನು ಈ ಸಂದರ್ಭದಲ್ಲಿ ಎಲ್ಲ ಸ್ಲಂ ನಿವಾಸಿಗಳಿಗೆ ಕೊಡ್ತಾ ಇರತಕ್ಕಂತದಿದೆ। ಇನ್ನು ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟಿಸಿ ಸ್ಲಂ ನಿವಾಸಿಗಳು ತಮ್ಮಲ್ಲಿರುವ ಸಂಕೋಚಿತ ಮನೋಭಾವವನ್ನು ತ್ಯಜಿಸಬೇಕೆಂದು ತಿಳಿಸಿದರು। ಮನೋಭಾವನೆಗೆ ಒಳಗಾಗದೆ ನಾವು ಒಂದಲ್ಲ ಒಂದೇ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುತ್ತೇವೆ ನಾವು ಬೆಳೀತೇವೆ ನಾವು ಬೆಳೆದು ತೋರಿಸ್ತೇವೆ ನಾವು ಬೆಳಕಾಗ್ತೇವೆ ಅನ್ನುವಂತಹ ಮನೋಭಾವವನ್ನು ಹೊಂದಬೇಕು ಅನ್ನುವಂಥ ಉದ್ದೇಶದಿಂದ ಅವರೆಲ್ಲರೂ ಕೂಡ ಆರ್ಥಿಕ ಸಬಲೀಕರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾ ಇದ್ದಾರೆ। ಇದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ। ಅವರೆಲ್ಲರೂ ಎಚ್ಚೆತ್ತುಕೊಳ್ಬೇಕು ಹೇಳಬೇಕು ನಾವು ಕೊಳಗೇರಿ ನಿವಾಸಿಗಳು ಅನ್ನುವಂಥ ಕೀಳರಿಮೆಯಿಂದ ಬಳಲಬಾರ್ದು। ಕೊಳಗೇರಿಯನ್ನು ನಾವು ಅಗ್ರಹಾರವನ್ನಾಗಿ ಪರಿವರ್ತಿಸ್ತೇವೆ ಅನ್ನುವಂಥ ಮನೋಬಲವನ್ನು ಇಚ್ಛಾಶಕ್ತಿಯನ್ನು ಹೊಂದಬೇಕು। ಅಂಬೇಡ್ಕರ್ ಅವರು ಯಾವ ರೀತಿ ತಳಮಟ್ಟದಿಂದ ಬೇರಿನಿಂದ ಬೆಳೆದುಕೊಂಡ್ಬಂದು ಹೆಮ್ಮರವಾಗಿ ನಿಂತ್ಕೊಂಡ್ರು ಹಾಗೆ ಪ್ರತಿಯೊಬ್ಬ ಕೊಳಗೇರಿ ನಿವಾಸಿನೂ ಕೂಡ ನಾನು ಅಂಬೇಡ್ಕರ್ ಆಗಬೇಕು ಅಂಬೇಡ್ಕರ್ ಅಂತ ಆಗಬೇಕು ಅನ್ನುವಂಥ ಮನೋಭಾವವನ್ನು ಹೊಂದಿದ್ದೇ ಆದರೆ ಈ ಸಂಸ್ಥೆಯ ಶಕ್ತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುತ್ತೆ। ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುಧೀಶ್ವರ್, ಪ್ರಗತಿಪರ ಚಿಂತಕ ಕೆ ದೊರೈರಾಜ್, ಸ್ಲಂ ಸಮಿತಿ ಗೌರವಾಧ್ಯಕ್ಷೆ ದೀಪಿಕಾ, ಸೌಹಾರ್ದ ಸಹಕಾರಿ ಸಂಘದ ಮುಖ್ಯ ಪ್ರವರ್ತಕ ತಿರುಮಲಯ್ಯ, ಅರುಣ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ. ಕ್ವಾರಿಗಳಿಂದ ಸಂಗ್ರಹಿಸುತ್ತಿರುವ ಅವೈಜ್ಞಾನಿಕ ರಾಯಲ್ಟಿ ಖಂಡಿಸಿ ಕ್ವಾರಿ ಹಾಗೂ ಕ್ರಷರ್ ಮಾಲೀಕರು ಎಂ ಸ್ಯಾಂಡ್ ಹಾಗೂ ಜಲ್ಲಿ ಉತ್ಪಾದನೆ ಮಾರಾಟ ಬಂದ್ ಮಾಡಿ ಹೋರಾಟ ಆರಂಭಿಸಿದ್ದಾರೆ ಎಂದು ಕ್ವಾರಿ ಓನರ್ಸ್ ಅಸೋಸಿಯೇಷನ್ನ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕ್ವಾರಿ ಓನರ್ಸ್ ಅಸೋಸಿಯೇಷನ್ನ ರಾಜ್ಯ ಉಪಾಧ್ಯಕ್ಷ ಭಾಸ್ಕರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕ್ವಾರಿಗಳಿಂದ ಹೊಸದಾಗಿ ರಾಯಲ್ಟಿ ಸಂಗ್ರಹಣೆ ಮಾಡುತ್ತಿರುವ ಅವೈಜ್ಞಾನಿಕ, ಇದು ಕ್ವಾರಿ ಮಾಲೀಕರ ಶೋಷಣೆಯಾಗಿದೆ. ಈ ನಿರ್ಧಾರ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿ ಈ ತಿಂಗಳ 28ರಂದು ಸುವರ್ಣಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಎಂ ಸ್ಯಾಂಡ್ ಹಾಗೂ ಜಲ್ಲಿ ಉತ್ಪಾದನೆ ಮಾರಾಟ ಬಂದ್ ಮಾಡಲಾಗುವುದು ಎಂದರು. ಬೇರೆ ರಾಜ್ಯಕ್ಕಾಗಲಿ ಬೇರೆ ದೇಶಕ್ಕಾಗಲಿ ಹೋಗ್ತಾ ಇಲ್ಲ, ಎಲ್ಲ ನಮ್ಮ ಸ್ವಂತ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸ್ಕೊತಾ ಇರೋದು.
ಹಾಗಾಗಿ 90 ಭಾಗ ಈ ಅದರ್ ವರ್ಕ್ ಎಕ್ಸಿಕ್ಯೂಟಿಂಗ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಪಿ ಆರ್ ಡಿ ಎ ರೈಲ್ವೇಸು ಅದರಲ್ಲಿ ಪಿ ಡಬ್ಲ್ಯೂ ಡಿ ಇಂಥ ಇಲಾಖೆಗಳಿಂದ ಏನು ರಾಜಧನ ಬಂದಿದೆ ಅದನ್ನು ಇವರು ಒಂದು ಕಡೆಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅದನ್ನು ಇಟ್ಕೊಂಡು ಪ್ರತಿ ವರ್ಷ ನಮ್ಮ ಜಾಗನೂ ಆಡಿಟ್ ಮಾಡಿದ್ದಾರೆ ಆವಾಗ ಸ್ವಲ್ಪ ಕಟ್ಟಿ ಅಂತ ಹೇಳಿ ಡೊಮೆಸ್ಟಿಕ್ಗೆ ಎಷ್ಟು ಹೋಗಿರುತ್ತೋ ಆ ಫಿಲ್ಫುಲ್ ಮಾಡ್ಕೊಂಡಿದ್ದಾರೆ ಆ ರಾಯಲ್ಟಿನ ಇವಾಗ ಏನು ಮಾಡ್ತಾ ಇದ್ದಾರೆ ಇದನ್ನು ಬಿಟ್ಬಿಟ್ಟಿದ್ದಾರೆ ಯಾವುದು ಇವರು ಅನಥಿಕಲ್ ಆಗಿ ಏನು ಕಲೆಕ್ಟ್ ಮಾಡ್ಕೊಂಡಿದ್ರೋ ಅದು ಅನಥಿಕಲ್ಲು ಸರ್ಕಾರದಲ್ಲಿ ಯಾವುದೇ ರೂಲ್ಸ್ನಲ್ಲೂ ಕಾಂಟ್ರಾಕ್ಟರ್ದಾರರ ಹತ್ರ ತಗೋಬೇಕು ರಾಯಲ್ಟಿನ ಅಂತ ಎಲ್ಲೂ ಇಲ್ಲ ಆದರೆ ಇವರು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅದನ್ನು ಅವ್ರು ಬಾಯ್ಬಿಟ್ಟು ಹೇಳೋಕ್ಕಾಗ್ದಂಗೆ ನಮ್ಮ ಮೇಲೆ ನೀವಿಷ್ಟು ಹೊಡೆದಿದ್ದೀರಾ ಅಷ್ಟು ಹೊಡೆದಿದ್ದೀರಾ ಅಂತ ಹೇಳಿ ಅಳತೆ ಮಾಡಿಬಿಟ್ಟು 5 ಟೈಮ್ ಪೆನಾಲ್ಟಿ ಹಾಕ್ತಾಯಿದ್ದಾರೆ ಸರ್ ಇದನ್ನು ನಾವು ಸಚಿವರಿಗೆ ಭೇಟಿ ಮಾಡಿ ಮನವರಿಕೆ ಆಗೋಂಗೆ ಹೇಳಿದ್ದೀವಿ ಆದರೆ ಕೆಲವರು ಅಧಿಕಾರಿಗಳು ಮೇಲು ಅಧಿಕಾರಿಗಳು ಅವರಿಗೆ ಒಂದು ಸ್ವಲ್ಪ ಬೇರೆ ಥರ ಹೇಳಿ ಈ ಒಂದು ಯಾಕೆಂದರೆ ಅದೊಂದು ದ್ವಂದ್ವ ನೀತಿ ಇದೆ ಅದನ್ನು ಬಗೆಹರಿಸೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅವರು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅವರು ಮನವತ್ತಾಗಿ ಹೇಳ್ಕೊಡ್ಬೇಕು ಈ ಥರ ಆಗಿದೆ ಈ ಥರ ಆಗಿದೆ ಇದು ಎಲ್ಲೂ ರಾಜಧನ ಸೋರಿಕೆ ಆಗಿಲ್ಲ ಕರೆಕ್ಟಾಗಿ 100ಗಿಂತ 110% ರಾಯಲ್ಟಿ ಕಲೆಕ್ಟ್ ಆಗಿದೆ ನಮ್ಮಲ್ಲೂ ತೊಗೊಂಡಿದ್ದಾರೆ ಅವರಲ್ಲೂ ತೊಗೊಂಡಿದ್ದಾರೆ ಹಾಂ 100% ನನ್ನ ಅಕೌಂಟು ಸರ್ ಅದು ರೆಮಿಟ್ ಆಗಿದೆ ಸರ್ ಅದನ್ನು ನಾವು ಕೇಳಿದ್ರೆ ಕೊಡ್ತಾ ಇಲ್ಲ ಸರ್ ಅವರು ನಿಮ್ಮ ಎಷ್ಟು ಇತರ ಇಲಾಖೆಗಳಿಂದ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ನಾನು ರಾಜ್ಯ ಸಂಘದ ಪದಾಧಿಕಾರಿಯಾಗಿ ನಾನು ಉಪಾಧ್ಯಕ್ಷೆಯಾಗಿ ನಾನು ಎಷ್ಟು ಸತಿ ಕೇಳಿದ್ದೀನಿ ಅವರು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇಲ್ಲ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಮಣ್ಣೆರಾಜು ಅಮುಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆ ಹೋಬಳಿ ಜಿ ಮಲ್ಲೇನಹಳ್ಳಿ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಅವ್ಯವಹಾರ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ ಸಂಘದ ಲಾಭಾಂಶದ ಹಣವನ್ನು ಸರಿಯಾಗಿ ಪಾವತಿ ಮಾಡಿಲ್ಲ ಕಾರ್ಯದರ್ಶಿ ಸಂಘದ ನಿರ್ದೇಶಕರ ಸಹಿ ನಕಲಿ ಮಾಡಿದ್ದು ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ತುಮಕೂರು ಹಾಲು ಒಕ್ಕೂಟದ ತಿಪಟೂರು ಉಪಕೇಂದ್ರಕ್ಕೆ ಅನೇಕ ಬಾರಿ ದೂರು ನೀಡಿದರೂ ಸಂಘದ ಆಡಿಟ್ ನಡೆಸಿ ಆರ್ಥಿಕ ಅವ್ಯವಹಾರ ತಡೆಗಟ್ಟಲು ವಿಫಲರಾಗಿದ್ದಾರೆ ಎಂದು ಜಿ ಮಲ್ಲೇನಹಳ್ಳಿ ಮಹಿಳಾ ಹಾಲು ಒಕ್ಕೂಟದ ಸದಸ್ಯರು ಆರೋಪಿಸಿದರು ನಿಮ್ಮ ಇದು ಎಷ್ಟು ಇದಾಗೈತೆ ಅಂತ ಹೇಳಿ ಅವ್ಯವಹಾರ ಆಗೈತೆ ಅಂತ ದಿವಸ 14 ಲೀಟರ್ 4 ಪಾಯಿಂಟ್ ಹಾಲ ಲೆಕ್ಕಗಳನ್ನ ಕೊಟ್ಟಿಲ್ಲ ಸ್ವಾಮಿ 5 ವರ್ಷದ ಆಮೇಲೆ ಸೈನ್ ಫೋರ್ಜರಿ ನೋಡಿ ಶಶಿಕಲ ಅಂತ ನನ್ನ ಸೊಸೆ ಹೇಳಿ ಹೇಳಿ ನೀವು ಮಾತಾಡಿ ತುಮಕೂರು ಹಾಲು ಒಕ್ಕೂಟದ ತಿಪಟೂರು ಉಪಕೇಂದ್ರಕ್ಕೆ ಡೈರಿ ಸದಸ್ಯರು ದೂರು ನೀಡಲು ಬಂದಾಗ ಪರವಿರೋಧದ ಗುಂಪುಗಳ ನಡುವೆ ಗಲಾಟೆ ವಾಗ್ವಾದ ನಡೆಯಿತು ನೀರು ಕೊಡಿದ್ರು
ಈಗ ಆಡಿಟ್ ಮಾಡ್ತೀರ 25 ಲಕ್ಷ ಕಡಿಮೆ ಆಗುತ್ತೆ. ಈಗ ನಮ್ಮ ಬಾಡಿ ಬಂತು, ನಾವೇನ್ ಕೇಳ್ತಿದೀವಿ, ಪಾಪ ಅನ್ಯಾಯಕ್ಕೆ ಹೋಗ್ತಾ ಹಾಳಾಗಿ ಹೋಗ್ತಾಳೆ, ಏನೋ ಒಂದು ವರ್ಷದ ಕಟ್ಬಿಟ್ಟು ಹಾಳಾಗಿ ಹೋಗ್ಬಿಡ್ಲಿ ಬಡವೆ ಅಂತ ಸೆಕ್ಯೂರಿಟಿ ಬಂದು ನಮ್ಗೆ ಕಾಲಿಟ್ಕೊಂಡು ಏನೋ ಹಾಳಾಗಿ ಹೋಗ್ಬಿಡ್ಲಿ ಅಂತ ಸುಟ್ಬಿಟ್ಟಾದ್ರು. ಈಗೇ ಮಾಡಿದ್ಲು, ಚೆನ್ನ ಮುಳುಗಿಸಿದ್ರು, ಈಗ ಹೋಗಿ ತಿರ್ಗ ಅಲ್ಲಿಗೆ ಹೋದ್ಲು, ಅಲ್ಲಿಗೋಗಿ ನಾವು ದುಡ್ಡೇ ಕಟ್ಟಿಲ್ಲ, ಕಟ್ಟಕ್ಕಲ್ಲ. ಈಗ ಏನೋ ಮಾಡ್ತೀವಿ, ಈಗ ಎಲ್ಲಿ ಕಟ್ಬೇಕಾಯ್ತು ದುಡ್ಡನ್ನ? ಯಾರ ಸರ್ ಊರಿಗೆ ಊರಿಂದ ಐತಲ್ಲ ಒಪ್ಬಿಟ್ಟು ಅದು ಉಳಿಸ್ಬೇಕಾಯ್ತು ದುಡ್ಡ. ಈಗ ನಾವು 7 ತಿಂಗಳಿಗೆ ತಿಂಗಳ 50,000 60,000 ದುಡ್ಡು ಉಳಿಸ್ತಾ ಇದೀವಿ. ಕಮ್ಮಿ 3 ಕ್ಯಾನ್ ಆಗುತ್ತೆ, 3 ಕ್ಯಾನ್ 10 ಲೀಟರ್ 12 ಲೀಟರ್ ಕ್ಯಾನ್ ಆಗೋದು. ಅವಾಗ ಎಷ್ಟಾಗುತ್ತೆ ದುಡ್ಡು? ಈ ದುಡ್ಡೇ ಇಲ್ಲ. ಯಾವುದೋ ಖರ್ಚು ಮಾಡೋದು, ಇದಕ್ಕೆ ಖರ್ಚು ಮಾಡೋದು, ಅದಕ್ಕೆ ಖರ್ಚು ಮಾಡೋದು, ಇಲ್ಲವೇ ಇಲ್ಲ ದುಡ್ಡು. 5 ವರ್ಷದಿಂದ ದುಡ್ಡೇ ಇಲ್ಲ. ಅಲ್ಲೇನೋ 2 ಲಕ್ಷ 70,000 ಇದಂತೆ, ಅದು ಎಲ್ಲೋ ಐತೆ ಕಟ್ಟಲ್ಲ. ತುಮುಲ್ ತಿಪಟೂರು ಉಪಕೇಂದ್ರದ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ಕುಳಿತಿದ್ದು ಜೆ ಮಲ್ಲೇನಹಳ್ಳಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು. ಜಿ ಮಲ್ಲೇನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಶ್ರುತಿ ಮಾತನಾಡಿ, ಜಿ ಮಲ್ಲೇನಹಳ್ಳಿ ಗ್ರಾಮದ ಡೈರಿಯಲ್ಲಿ ವ್ಯಾಪಕವಾದ ಅವ್ಯವಹಾರ ನಡೆದಿದೆ. ನಮ್ಮ ಮನವಿಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಕೂಡಲೇ ನಮ್ಮ ಡೈರಿ ವ್ಯವಹಾರಗಳ ಬಗ್ಗೆ ಆಡಿಟ್ ನಡೆಸಬೇಕು ಹಾಗೂ ಅವ್ಯವಹಾರ ನಡೆದಿರುವ ಅನುಮಾನಗಳಿದ್ದು ಕೂಡಲೇ ತುಮುಲ್ ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ನೂರಾರು ರೈತರು ಕಷ್ಟಪಟ್ಟು ಹಸು ಸಾಕಿ ಹಾಲು ಅಕ್ಕಿ ಬೆಳೆಸಿದ ಡೈರಿಯಲ್ಲಿ ಅವ್ಯವಹಾರ ನಡೆದಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳಾ ಹಾಲು ಉತ್ಪಾದಕರ ಸಂಘ, ನಾನು ಕಾರ್ಯದರ್ಶಿ. ನನಗೆ 5 ವರ್ಷದಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದೆ. ಈಗ ಹೊಸ ಕಮಿಟಿ ಬಂದಿದೆ ಬಾಡಿ. ಹೊಸ ಕಮಿಟಿಯವರು ಅಂದರೆ ಒಬ್ಬರು ಜೆಂಟ್ಸಿಂದ ಈ ಥರ ಕಮಿಟಿಯೆಲ್ಲ ಹಾಳಾಗೋ ಕಾರಣ ಆಯ್ತೈತೆ. ನನಗೂ ಭಾಳ ಹಿಂಸೆ ಕೊಡ್ತಿದ್ದಾರೆ ಕಮಿಟಿಯರು, ಮತ್ತು ಒಬ್ಬರು ಜೆಂಟ್ಸಿಂದ ನಾಗೇಶಣ್ಣ ಅಂತವರು, ಅವರಿಂದ ನಂಗೆ ಸಖತ್ ಹಿಂಸೆ ಆಯ್ತಿದೆ. ಕಮಿಟಿರು ಅಷ್ಟೇ, ಎಲ್ಲರೂ ಸೇರಿ ಇಷ್ಟಿಷ್ಟು ಅಮೌಂಟ್ ಚೆಕ್ ಬಿಡಿಸ್ಕೊಡು ಅಂತಾರೆ. ಬಿಡಿಸ್ಕೊಳ್ದ ಹೋಯಿತಕ್ಕೆ, ಅವ್ರ ಮಾತು ಕೇಳ್ದ ಹೋಯಿತಕ್ಕೆ ಈ ಥರ ಈ ತೊಂದರೆ ಸಖತ್ ಹಿಂಸೆ ಕೊಡ್ತಿದ್ದಾರೆ ಕೆಲಸ ಮಾಡೋಕ್ಕೆ. ಮಂಜುನಾಥ್ ಹಾಲ್ಕುರ್, ಕೆ ಅಮೋಕ್ ಟಿವಿ, ತಿಪಟೂರು. ಬೈಪಾಸ್ ರಸ್ತೆ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಯುವಕ ಶ್ರೀನಿವಾಸ್ನಿಂದ ಪಾವಗಡದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ವೃತ್ತದ ಬಳಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಧರಣಿ ನಿರತ ಯುವಕ ಶ್ರೀನಿವಾಸ್, ತಾಲೂಕಿನಲ್ಲಿ ಇತ್ತೀಚೆಗೆ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ಅಪಘಾತಗಳು ಹೆಚ್ಚಾಗುತ್ತಿವೆ. ವಾಹನಗಳ ದಟ್ಟಣೆ ಮಿತಿಮೀರಿದೆ, ಯಾವುದೇ ಸಂಚಾರಿ ನಿಯಮಗಳು ಇಲ್ಲ. ಪಾವಗಡ ತಾಲೂಕು ಶ್ರೀ ಶನಿದೇವರ ದೇವಸ್ಥಾನ, ಸೋಲಾರ್ ಪಾರ್ಕ್ ಮುಂತಾದ ಅಂಶಗಳಿಂದಾಗಿ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇದರಿಂದಾಗಿ ಹೊರ ರಾಜ್ಯ ಹಾಗೂ ದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೋಗುತ್ತಿದ್ದಾರೆ. ಶ್ರೀನಿವಾಸ್ ಬಾಬು ಅಂತ, ನಮ್ಮ ಪಾವಗಡ ತಾಲೂಕು ಏನಾಗಿದೆ ಅಂದ್ರೆ ಬೈಪಾಸ್ ಇಲ್ಲದೆ ಇರುವುದರಿಂದ ತುಂಬಾನೇ ಮೇಜರ್ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ಆಮೇಲೆ ಟೌನ್ ಒಳಗಡೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ, ಅದರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗಿದೆ. ಆಮೇಲೆ ನಮ್ಮ ಶ್ರಾವಣ ಮಾಸದಲ್ಲಿ ಶ್ರೀನಿವಾಸ ದೇವಸ್ಥಾನ ಇರೋದ್ರಿಂದ ಸಾವಿರಾರು ಲಕ್ಷ ಭಕ್ತಾದಿಗಳು ಬರ್ತಾರೆ. ಬೇರೆ ಯಾವುದಾದ್ರು ಸಂಘಟನೆಗಳು ಬೆಂಬಲ ಇದೆಯಾ? ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳೆಲ್ಲ ನಮಗೆ ಬೆಂಬಲ ಸೂಚಿಸಬೇಕಾಗಿ ಎಲ್ಲರಲ್ಲೇ ಮನವಿ ಮಾಡ್ಕೊಂತೀವಿ. ಅಲ್ಲ, ಈಗ ಪ್ರೆಸೆಂಟ್ ನೀವು ಒಬ್ಬರೇ ಸಿಂಗಲ್ ಆಗಿ ಹೋರಾಟ ಮಾಡ್ತಾ ಸಾರ್ವಜನಿಕರೆಲ್ಲ ಫೈಟ್ ಮಾಡ್ತಾ ಇದ್ದೀವಿ. ಶಿರಾ ಅಮರಾಪುರ ರಸ್ತೆ ಪಕ್ಕದಲ್ಲಿ ಶನಿದೇವರ ದೇವಸ್ಥಾನವಿದ್ದು ಅಲ್ಲಿನ ರಸ್ತೆ ಅತ್ಯಂತ ಕಿರಿದಾದ ರಸ್ತೆ ಆಗಿದೆ. ವಾಹನ ದಟ್ಟಣೆ ವಿಪರೀತವಾಗಿದೆ. ಪಟ್ಟಣದ 4 ಭಾಗಗಳಲ್ಲಿಯೂ ವಾಹನ ಓಡಾಟ ಜಾಸ್ತಿಯಾಗಿದೆ. ಆದ್ದರಿಂದ ಶೀಘ್ರವಾಗಿ ಬೈಪಾಸ್ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು, ಇಲ್ಲವಾದರೆ ಸಂಘಟನೆಗಳ ನೆರವು ಪಡೆದು ಇನ್ನೂ ಹೆಚ್ಚಿನ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಆಮೇಲೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪೆನಗೊಂಡದಲ್ಲಿ ಕಾರ್ ನಿಂತಿದೆ. ಅದರಿಂದ ಅವರು ಇಲ್ಲಿಂದ ನಮ್ಮ ಟೌನ್ ಒಳಗಡೆ ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲ ತಗೊಂಡೋಗ್ತಾರೆ. ಆಮೇಲೆ ನಮ್ಮದು ಸೋಲಾರ್ ಪಾರ್ಕ್ ಇರೋದ್ರಿಂದ ಇದರಿಂದ ನಮಗೆ ತುಂಬಾ ಅನಾನುಕೂಲ ಜಾಸ್ತಿ ಆಗುತ್ತೆ ತಾಲೂಕಿನ ಒಂದು ಸಾರ್ವಜನಿಕರಿಗೆ. ಸೊ ಪ್ರಾಣ ಹಾನಿ ಆಗ್ತಾ ಇದೆ. ಹಂಗಾಗಿ ಸೊ ಈ ನಮ್ಮ ಈ ಬೈಪಾಸ್ ಮಾಡಿದ್ರೆ ನಮಗೆ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ, ಪ್ಲಸ್ ನಮಗೆ ಸಾರ್ವಜನಿಕರಿಗೂ ಒಂದು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇದು ಆಮರಣ ನಿರಾಧ ಅಧ್ಯಕ್ಷ ಈ ಬೈಪಾಸ್ ಲೀಗಲ್ ಆಗಿ ಸಂಬಂಧಪಟ್ಟ ಮಿನಿಸ್ಟ್ರು ನಮಗೆ ನೀವು ಆಯಿತು ಮಾಡಿಕೊಡ್ತೀವಿ ಅಂತ ಹೇಳೋ ತನಕ ನಾವು ಯಾವುದೇ ಕಾರಣಕ್ಕೂ ಆಮರಣ ನಿರಾಧೀಕ್ಷನ ಕೈ ಬಿಡದೆ ಸತತವಾಗಿ ಇದನ್ನು ಹೋರಾಟ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜು, PWD ಅನಿಲ್ ರವರು ಸ್ಥಳಕ್ಕೆ ಧಾವಿಸಿ ಯುವಕನಿಂದ ಮನವಿ ಪತ್ರ ಪಡೆದು ಸರ್ಕಾರದ ಗಮನಕ್ಕೆ ಕೊಂಡೊಯ್ಯುವುದಾಗಿ ಭರವಸೆ ನೀಡಿದರು. ಕಿಸಾನ್ ರೈತ ಸಂಘದ ನಾಗಭೂಷಣ ರೆಡ್ಡಿ ಹಾಗೂ ಇನ್ನಿತರ ಮುಖಂಡರು ಹಾಜರಿದ್ದರು. ಶ್ರೀನಾಥ್, PG, ಅಮೋಕ್ ಟಿವಿ, ಪಾವಗಡ. ಗುಂಡ್ಲುಪೇಟೆ ವಿಧಾನಸಭಾ JDS ಅಭ್ಯರ್ಥಿಯನ್ನಾಗಿ ಕಡಬೂರು ಮಂಜುನಾಥ್ ಅವರನ್ನ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ.
ರೈತಪರ ಹೋರಾಟಗಾರ, ಬಿಜೆಪಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಟ್ಟಾಭಿಮಾನಿ ಕಡಬೂರು ಮಂಜುನಾಥ್ ಕಮಲ ಬಿಟ್ಟು ತೆನೆ ಹೊರುವ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣರಾಗಿದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ನೇರ ಹಣಾಹಣಿ ಇದ್ದುದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ನಡುವೆ ಮಾತ್ರ ಎನ್ನಲಾಗುತ್ತಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿರುವ ಕಡಬೂರು ಮಂಜುನಾಥ್ ಕ್ಷೇತ್ರದಲ್ಲಿ ಕಿಂಗ್ ಮೇಕರ್ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಹಾಲಿ ಬಿಜೆಪಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರ ಗೆಲುವಿನಲ್ಲಿ ಶ್ರಮ ವಹಿಸಿದ್ದ ಕಡಬೂರು ಮಂಜು ಈಗ ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ತುಂಬಲೊರಟಿರೋದು ಕಮಲಪಾಳಯಕ್ಕೆ ಹಿನ್ನಡೆಯಾದಂತೆಯೇ ಸರಿ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಸಂಘಟಿತವಾಗಲು ಎಣಗಾಡುತ್ತಿದ್ದ ವೇಳೆ ಪಕ್ಷದ ಪರ ಗಟ್ಟಿಯಾಗಿ ನಿಂತು ಕೆಲಸ ಮಾಡಿದ ಮಂಜು ಸಂಘಟನಾ ಚತುರನಾಗಿಯೂ ಹೆಸರು ಮಾಡಿದ್ದರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಕ್ಷದ ಕೆಲ ಮುಖಂಡರ ನಡವಳಿಕೆಯಿಂದ ಬೇಸತ್ತು ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗಿರೋದು ತೆನಪೆಡೆಗೆ ಗಡಿಭಾಗದಲ್ಲಿ ನಿಪುಣ ನಾಯಕ ಸಿಕ್ಕಂತಾಗಿದೆ. ಸಂಘಟನಾ ಅವರನ್ನ ತಾವು ತಮ್ಮ ಶ್ರಮ ತಮ್ಮ ದುಡಿಮೆಯಿಂದ ಗುಂಡ್ಲುಪೇಟೆಯಲ್ಲಿ ಇವತ್ತು ಜನತಾ ದಳದ ಅಭ್ಯರ್ಥಿಯಾಗಿ ಅವರನ್ನ ಆಯ್ಕೆ ಮಾಡತಕ್ಕಂಥದ್ದು ಯಾವ ರೀತಿಯ ಸಂಶಯಗಳು ನನಗಿಲ್ಲ. ಎಲ್ಲ ರೀತಿಯ ಶಕ್ತಿಯನ್ನು ನಿಮಗೆ ಪಕ್ಷ ತುಂಬಿಕೊಡ್ಲಿಕ್ಕೆ ತಯಾರಾಗಿದ್ದೇವೆ, ನಿಮ್ಮ ಜೊತೆಯಲ್ಲಿದ್ದೇವೆ. ಇವತ್ತು ನೀವು ಈ ಪಕ್ಷಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಚಾಮರಾಜನಗರದಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇನು ತಾವು ಬಂದಿದ್ದೀರಿ, ನನ್ನ ಕೊನೆಯ ಉಸಿರಿನವರೆಗೆ ನಿಮ್ಮ ದುಡಿಮೆ ನೀವು ನಮ್ಮ ಪಕ್ಷವನ್ನು ನಂಬಿರ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿದ್ದೇನೆ. ಯಾವುದೇ ಸಂದರ್ಭದಲ್ಲಿ ಕರೆದರೂ ನಿಮ್ಮ ಕಷ್ಟ ಸುಖದಲ್ಲಿ ಇರ್ತೇನೆ ಅಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಪಕ್ಷದ ಪರವಾಗಿ ತುಂಬರುದಿನ ಸ್ವಾಗತವನ್ನು ಕೋರ್ತೇನೆ. ಮಂಜಣ್ಣ ಒಂದೆರಡು ಮಾತಾಡಬಹುದು. ರೈತರ ಹಿತವನ್ನ ಕಾಪಾಡುವಂತ ಒಂದು ಕೆಲಸವನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಭಾವಿಸ್ತಾ ಈ ಒಂದು ಜೆಡಿಎಸ್ ಪಕ್ಷದಿಂದ ನನಗೆ ಟಿಕೆಟ್ ಅನ್ನ ನೀಡಲಿಕ್ಕೆ ಕಾರಣಕರ್ತರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ರವರು, ಸಾರಾ ಮಹೇಶ್ ಅಣ್ಣ ಅವರು, ಸೈಯದ್ ಅಕ್ರಮ್ ರವರು, ಇವರೆಲ್ಲರಿಗೂ ಸಹ ನಾನು ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಗುಂಡ್ಲುಪೇಟೆ ವಿಧಾನಸಭಾ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕ್ಷೇತ್ರದ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲುತ್ತೇನೆ ಎಂಬ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಒಬ್ಬ ಸಂಘಟನಾ ಚತುರ, ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನನ್ನ ಕಳೆದುಕೊಂಡ ಬಿಜೆಪಿಗೆ ಮಾತ್ರ ಹಿನ್ನಡೆಯಾಗಿರುವುದು ಸುಳ್ಳಲ್ಲ. ಶಶಿಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ ಮತ ನೀಡಿ, ಇಲ್ಲದಿದ್ದರೆ ಜನಪ್ರತಿನಿಧಿಗಳು ನಿಮ್ಮನ್ನೇ ಮಾರಾಟ ಮಾಡುತ್ತಾರೆ ಎಂದು ಕೆಆರ್ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಕೆ ಕೆಂಪರಾಜು ಗೌರಿಬಿದನೂರಿನಲ್ಲಿ ಹೇಳಿದರು. ತಾಲೂಕಿನ ಕೆಂಪಾಂಬುದಿಯ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಉತ್ತಮ ಆಡಳಿತ ನೀಡುವ ಜನನಾಯಕನಿಗೆ ಮತ ನೀಡುವ ಮೂಲಕ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ನಗರಸಭೆ ಅಧ್ಯಕ್ಷರ ಪತಿ ಹಾಗೂ ಇತರೆ ಸದಸ್ಯರ ಪತಿಯಂದಿರು ಲೋಕಾಯುಕ್ತ ಬಲೆಗೆ ಬಿದ್ದಿರುವುದು ತಾಲೂಕಿಗೆ ಕಪ್ಪು ಚುಕ್ಕಿಯಾಗಿದೆ. ಉತ್ತಮ ಆಡಳಿತ ನೀಡುತ್ತೇವೆಂದು ಕೆಲವು ಸದಸ್ಯರನ್ನ ಖರೀದಿಸಿ ನಗರದ ಆಡಳಿತ ಚುಕ್ಕಾಣಿ ಹಿಡಿದ ಜನಪ್ರತಿನಿಧಿಗಳೇ, 8-9 ತಿಂಗಳಲ್ಲಿಯೇ ನಿಮ್ಮ ಮುಖವಾಡ ಬಯಲಾಯಿತು ಎಂದರು. ಜನ ಆಯ್ಕೆ ಮಾಡಿ ಕಳಿಸಿದ್ದು ಪ್ರಜಾಪ್ರಭುತ್ವದಲ್ಲಿ ಜನರ ಮೂಲಭೂತ ಸೌಕರ್ಯಗಳನ್ನ ತಂದ್ಕೊಡ್ರಪ್ಪ ಅಂತ ಇವ್ರಿಗೆ ಕಳಿಸಿದ್ರೆ ಇವರು ಸ್ವಾರ್ಥಕ್ಕೆ ಇವರು ಚಿಂತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇವ್ರು ಮಾಡ್ಕೊತ ಇದ್ದಾರೆ. ಬಡವ್ರ ಬಗ್ಗೆ ಕಾಳಜಿ ಗುಡ್ಸ್ತಿಲ್ಲ, ಗುಡ್ಸ್ತಲಿದ್ದಾರೆ ಎಷ್ಟೋ ಜನ. ಎಷ್ಟೋ ವರ್ಷಗಳಿಂದ ಬಾಡಿಗೆ ಮೇಳಾಗಿದ್ದಾರೆ, ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ಆಯ್ತು, ಇವರು ನಾವು ಕಾಂಗ್ರೆಸ್ ಅವರು ಸರಿಲ್ಲ, ನಮ್ಗೆ ಬೇಕು ಅಂತ ನೀವು ಅಧಿಕಾರ ತಗೊಂಡ್ರಲ್ಲ, ಹೇಳಿದ್ದೀನಿ ಕೊಡುಗೆ ಏನಿದೆ 8-9 ಈ ನಗರಸಭೆಗೆ ನಿಮ್ಮ ಕೊಡುಗೆ ಏನು? ಎಷ್ಟು ಸಭೆಗಳು ಮಾಡಿದ್ದೀರಿ? ಎಷ್ಟು ಸಾಮಾನ್ಯ ಸಭೆಗಳು ಮಾಡಿದ್ದೀರಿ? ಎಷ್ಟು ಆಸ್ಪತ್ರೆಗಳ ಬಗ್ಗೆ ಎಷ್ಟು ಜನಕ್ಕೆ ನೀವು ಅಲ್ಲಿ ಡಾಕ್ಟರ್ಗಳ ಫೆಸಿಲಿಟೀಸು ನೋಡಿದ್ದೀರಿ? ಒಬ್ಬ ನಗರಸಭೆ ಅಧ್ಯಕ್ಷರಂತೆ ಈ ಗೌರಿಬಿದನೂರು ತಾಲೂಕಲ್ಲಿ MLA ಬಿಟ್ಟರೆ ನೆಕ್ಸ್ಟ್ ಅವರೇ ಬರೋದು. ಎಷ್ಟು ಶಾಲೆಗಳ ಬಗ್ಗೆ ನೀವು ಫುಡ್ ಇನ್ಫೆಕ್ಷನ್ ಮಾಡಿದ್ದೀರಿ? ಹಾಸ್ಪಿಟಲ್ದಲ್ಲಿ ಕೊರತೆ ಅಲ್ಲಿ ಹೋದರೆ ಎಸ್ಟಿಮೇಟ್ ಇಲ್ಲ, ಮೆಡಿಸಿನ್ ಇಲ್ಲ, ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕೊಟ್ಕೊಡ್ತಾರಲ್ಲ, ಅವ್ರಿಗೂ ಎಷ್ಟು ಇದೆ ಅನ್ಸೋ ದಂಡ ಮಾಡಿದ್ದೀರಿ? ಹೌದು, ನಗರಸಭೆ ಸದಸ್ಯರು ಹೊಸದಾಗಿ ಅಧ್ಯಕ್ಷ ಆಗಿದ್ದಾರೆ ಮಹಿಳೆ, ಗೊತ್ತಿಲ್ಲ. ನೀವು ದಂಡ ನಾಯಕರು ನೀವೇನು ಮಾಡ್ತಾ ಇದ್ದೀರಿ? ನೀವು ಬೈಕಮಾಂಡ್, ಒಬ್ಬ ನಗರಸಭೆ ಸದಸ್ಯರುಗಳ ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಸೋಕ್ಕಾಗಲ್ಲ, ಜವಾಬ್ದಾರಿ ಅಂದ ಬಗ್ಗೆ ನೀವೇನ್ಕಿದ್ದೀರಿ? ಏನು ಕೊಡಬೇಕು? ಜನರ ಜೊತೆ, ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ ಅಂತ ನನ್ನ ಅನಿಸಿಕೆ.
ಇನ್ನು ವಕೀಲ ಎಚ್ ಎಲ್ ವೆಂಕಟೇಶ್ ಮಾತನಾಡಿ, ಕೈಗಾರಿಕಾ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರಿಗೆ ತುಂಬಾ ಅನ್ಯಾಯವಾಗಿದೆ. ಎಷ್ಟು ಜನರಿಗೆ ಅಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದೀರಾ ಹಾಗೂ ಎಷ್ಟು ಜನ ಸ್ಥಳೀಯರಿಗೆ ಉದ್ಯೋಗ ನೀಡಿದ್ದೀರಿ? ಕೆಎಚ್ಪಿ ಫೌಂಡೇಶನ್ ಅಧ್ಯಕ್ಷರು ಭೂ ಕಬಳಿಕೆ ಮಾಡಿರುವ ಕೇಸುಗಳು ಈಗಲೂ ನಮ್ಮಲ್ಲಿ ನಡೆಯುತ್ತಿವೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು. ಒಂದು ಪ್ರಚಾರ ಮಾಧ್ಯಮ ಏನಿದೆ ಇದು ನಾಲ್ಕನೇ ಅಂಗ, ಯಾರ ಕೈಯಲ್ಲೂ ಕೂಡ ನೀವು ಇರೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮಲ್ಲೂ ನನ್ನಲ್ಲಿ ಇದೆ. ಈಗ ಎರಡನೇದಾಗಿ ಮುಖ್ಯವಾದಂಥ ವಿಚಾರ ಏನಪ್ಪ ಅಂದರೆ, ಭ್ರಷ್ಟಾಚಾರ ನಗರಸಭೆಯಲ್ಲಿ ಎಷ್ಟೊಂದು ಇದೆ ಅನ್ನತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಬಹುಶಃ ಒಂದು 50% ಮಹಿಳೆಯರಿಗೆ ರಿಸರ್ವೇಷನ್ ಏನಿದೆ ಇದು ಸಂಪೂರ್ಣವಾಗಿ ಇದು ಒಂದು ಮಿಸ್ಯೂಸ್ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ಮುಂದೆ ನಡೀತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆ 50% ಸರ್ಕಾರಗಳು ಮಹಿಳೆಯರಿಗೆ ಒಂದು ಅಧಿಕಾರ ಕೊಟ್ಟರು ಅಥವಾ ಮೀಸಲಾತಿ ಕೊಟ್ಟರು ಅಂದರೆ ಅವರೂ ಕೂಡ ಒಂದು ಸ್ವಶಕ್ತಿ ಅವರಲ್ಲಿ ಇದೆ, ಎಲ್ಲ ರಂಗದಲ್ಲೂ ಕೂಡ ಅವರು ಸ್ವತಂತ್ರವಾಗಿ ಆಡಳಿತ ಮಾಡಬೇಕು, ಒಂದು ಸ್ವತಂತ್ರ ವ್ಯಕ್ತಿಗಳಾಗಬೇಕು ಅನ್ನೋ ವಿಚಾರದಿಂದ ಮೀಸಲಾತಿಯನ್ನು ಕೊಟ್ಟು ಅವ್ರಿಗೆ ಮಾಡಿದ್ರೆ ಇವತ್ತು ಸಭೆಯಲ್ಲೂ ಕೂಡ ಅವರು ಗಂಡಂದರೆ ಅಥವಾ ಎಲ್ಲಾದರೂ ಒಂದು ವರ್ಕ್ ಇನ್ಸ್ಪೆಕ್ಷನ್ ಹೋದರೂ ಅವರೇ ಅಲ್ಲೇ ಗಂಡಂದರೆ ಇರ್ತಾರೆ, ಅಥವಾ ಲಂಚಾವತಾರಗಳನ್ನು ಕೂಡ ಗಂಡಂದರೆ ಹೋಗಿ ಬುಕ್ ಮಾಡ್ಕೊಳ್ತಕ್ಕಂಥದ್ದು ಇದು ಎಲ್ಲ ಮಹಿಳಾ ಪತಿಯರು ಮಾಡ್ತಕ್ಕಂಥದ್ದು. ಈಗ ಮೂರು ಜನ ಅವರ ಪತಿಯಂದರು ಏನು ಒಂದು ಡೀಲಲ್ಲಿ ಸಿಕ್ಕಾಕೊಂಡಿರ್ತಾರೆ, ಇದು ಇಡೀ ತಾಲೂಕಿನಲ್ಲಿ ಒಂದು ತಲೆ ತಗ್ಗಿಸುವಂಥ ಒಂದು ಸಂಗತಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ರಾಜಶೇಖರ, ಚೇತನ, ಮಂಜು, ಕುಶಾಲ್, ಶಾಂತಕುಮಾರ್, ಸಾದಿಕ್ ಹಾಗೂ ಶಿವಕುಮಾರ್ ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಸ್ವಂತ ಜಮೀನಿನಲ್ಲಿ ರಸ್ತೆ ಮಾಡುತ್ತಿದ್ದಾರೆಂದು ಆರೋಪಿಸಿ ರಸ್ತೆ ಕಾಮಗಾರಿಗೆ ತಡೆದು ರೈತರು ಪ್ರತಿಭಟಿಸುತ್ತಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮುಸ್ಟೂರು ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಮುಸ್ಟೂರು ಗ್ರಾಮದ ಮಾರ್ಗವಾಗಿ ಆವಲಗುರ್ಕಿ ರಸ್ತೆಗೆ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಪಕ್ಕದ ಜಮೀನುಗಳ ರೈತ ಕುಟುಂಬಗಳು ಪ್ರತಿಭಟಿಸಿ ಕಾಮಗಾರಿಗೆ ಅಡ್ಡಿಯುಂಟು ಮಾಡುತ್ತಿದ್ದರು. ಈ ವೇಳೆ ಪ್ರತಿಭಟನೆ ಮಾಡುತ್ತಿದ್ದ ರೈತ ಕುಟುಂಬಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈಶಾ ಫೌಂಡೇಶನ್ಗೆ ಹೋಗಿ ಬರಲು ರಸ್ತೆ ದುರಸ್ತಿ ಮಾಡುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ. ರೈತ ಕುಟುಂಬಸ್ಥರ ಆರೋಪಗಳನ್ನು ಇಲಾಖಾಧಿಕಾರಿಗಳು ಅಲ್ಲಗಳೆದಿದ್ದು 30 ವರ್ಷಗಳಿಂದ ಇರೋ ರಸ್ತೆಯಷ್ಟೇ ಅಭಿವೃದ್ಧಿ ಮಾಡುತ್ತಿರುವುದಾಗಿ ಎಇಇ ಹೇಳಿಕೆ ನೀಡಿದ್ದಾರೆ. ಇನ್ನು ಪ್ರತಿಭಟನಾ ನಿರತರನ್ನು ಬಂಧಿಸಿದ ಪೊಲೀಸರು ಕಾಮಗಾರಿ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿರ್ಮಾಣ ಮಾಡ್ತಾ ಇದೆ ಅವ್ರ ಜಮೀನು ಅಂತ ಹೇಳ್ತಾರೆ, ಸರ್ವೆಗಾಗಿದ್ರು ಸರ್ವೆನೂ ಬಂದ್ ಮಾಡ್ತಿದ್ರು, ನಮ್ಮ ರಸ್ತೆ ಗಡಿನ ಗುರುತಿಸಿದ್ದಾರೆ, ಅದರಲ್ಲಿ ನಮ್ಮದೇ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವಾದ್ರೂ ನಾವು ಕೆಲಸ ಮಾಡ್ತಾ ಇದ್ದೀವಿ, ಲಾಸ್ಟ್ ಒಂದು 4 ದಿವಸದಿಂದ ಬಂದು ಅಡ್ಡಿ ಮಾಡೋದು ಇಲ್ಲ ಗಾಡಿಗಳ ಹತ್ರ ಅಡ್ಡ ಕೂತ್ಕೊಳ್ಳೋದು, ಅದರಿಂದ ನಾವು ಪ್ರೊಟೆಕ್ಷನ್ ತೊಗೊಂಡು ನಾವು ರಸ್ತೆ ಮಾಡ್ತೀವಿ. ಅಲ್ಲ, ಅವ್ರ ಜಾಗ ಸರ್ವೆ ನಂಬರ್ ಎಲ್ಲಿದೆ ಅಂತ ಹೇಳಿದಾರಲ್ಲ, ರಸ್ತೆ ಇವಾಗ ನೋಡಿದ್ರು ರಸ್ತೆನ ನಾವು ತೆರೆದ್ಬಿಟ್ಟು ಅದನ್ನು ಮರು ನಿರ್ಮಾಣ ಮಾಡೋಕ್ಕೆ ನಾವು ರಸ್ತೆ ಮಾಡ್ತಾ ಇದ್ದೀವಿ. ಸರ್, ಇದು ಈಶಾ ಫೌಂಡೇಶನ್ ಇದು ನೀವೇ ಮಾಡ್ತಾ ಇದ್ದೀವಿ? ಇದು 40-50 ವರ್ಷದಿಂದ ರೋಡ್ ಇದೆ ಸರ್. ಈ ಕಡೆ ಇಲ್ಲಿಂದ ಗೌರಿಬಿದ್ದೂರಿಂದ ರಾಮಗೊಂಡ್ಲು ಕೀರ್ತನಹಳ್ಳಿ ಮಾರ್ಗವಾಗಿ ಸುಮಾರು 44 ಕಿಲೋಮೀಟರ್ ರಸ್ತೆ ಇದೆ. ಈಶಾ ಫೌಂಡೇಶನ್ ಹೋಗೋ ಅಲ್ಲಿ ಇರ್ಬೋದು ಈಶಾ ಫೌಂಡೇಶನ್ ಇದರಲ್ಲಿ. ಮತ್ತು ಇದು ಅಪ್ರೂವ್ ಆಗಿರೋದು ಇವಾಗ ತತ್ಕ್ಷಣಕ್ಕೇನು ಸ್ಯಾಂಕ್ಷನ್ ಆಗಿಲ್ಲ, ಹೋದ ವರ್ಷ ಸ್ಯಾಂಕ್ಷನ್ ಆಗಿದ್ದು ಟೆಂಡರ್ ಆಗಿದೆ, 3 ತಿಂಗಳು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವರು ಇಲ್ಲಿ ಅವ್ರ ಕಂಪೆನ್ಸೇಷನ್ ಏನಾದ್ರು ಬರುತ್ತೆ ಅಂತೇಳ್ಬಿಟ್ಟು ಆ ಇದರಲ್ಲಿ ಬಟ್ಟು ರೋಡ್ ಇರೋದು ಆ ಕಡೆ ಇದೆ, ಅದು ಇದೆ ಹೊಸ್ಕಿನೂ ಇದೆ, ಅದು ಮುಚ್ಚಾಕ್ಬಿಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು ಅಕ್ಕ ರೋಡ್ ಇದೆಯಲ್ಲ ಅದು ಬಿಟ್ಬಿಟ್ಟು ಯಾಕೆ ಮತ್ತೆ ನಮ್ಮ ಜಮೀನಲ್ಲಿ ರೋಡ್ ಮಾಡ್ತಾ ಇದ್ದೀರಾ? ಹೋಗಲಿ, ರೋಡ್ ಮಾಡ್ತಾ ಇದ್ರೆ ಓಕೆ, ನಮಗೆ ನೋಟಿಸ್ ಕೊಟ್ಟಿದ್ದೀರಾ? ಹೋಗಲಿ, ಬೋರ್ಡ್ ಹಾಕಿದ್ದೀರಾ? ಏನು ಹಾಕಿದ್ರೆ ಏನು ಇದ್ರ ಮೇಲೆ ನೀವು ಮಾಡ್ತಾಯಿದ್ದೀರಿ? ಪೊಲೀಸರು ಬಂದು ಅರೆಸ್ಟ್ ಮಾಡಿ, ಕಂಪ್ಲೇಂಟ್ ಇಲ್ಲದಾಗ ಪೊಲೀಸರಿಗೆ ಮಾಡಿದ್ರು. ಇನ್ಸಾರ್ ಬಂದರು ಪೊಲೀಸರು ಕಂಪ್ಲೇಂಟ್ ಕೊಡ್ತೀರಾನೆ, ಪೊಲೀಸರಿಗೆ ಬಂದರು. ಈಗ ರಸ್ತೆ ಮೊದಲಿಂದ ಇಲ್ಲಿದೆ, ಹೊಸದಾಗಿ ಏನು ಮಾಡ್ತಾ ಇಲ್ವಲ್ಲ? ಮಾಡ್ತಾ ಇದ್ದಾರಲ್ಲ, ಕಿತ್ತಿದ್ದಾರಲ್ಲ, ಕಿತ್ತಿದ್ದಾರೆ, ಮುಂದೆ ನೋಡಿ ಕಿತ್ತಿದ್ದಾರೆ. ತಹಸೀಲ್ದಾರ್ ಬಂದು ಸರ್ವೆ ಮಾಡಿದ್ರೆ ಅಲ್ಲಿವರೆಗೂ ಬಂದಿದೆ ರಸ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇದು ರಾಜಕೀಯ. ತಹಸೀಲ್ದಾರ್ ಬಂದು ಕ್ವಶನ್ ಮಾಡ್ತಾ ಇಲ್ಲಿ ಎಲ್ಲರಿಗೂ ಬಂತು, ನೆಕ್ಸ್ಟ್ ಅವ್ರು ಮಾಡ್ತಾರೆ ಅಲ್ಲಿ ಬಂತು, ಎಲ್ಲ ಗೌರ್ಮೆಂಟ್ ಅವರೇ ಮಾಡ್ತಿರೋದು. ಗೌರ್ಮೆಂಟ್ ಅವ್ರು ಫಸ್ಟ್ ಮಾಡ್ತಾರೆ ಇಲ್ಲೇ ಹೋಗಿ ಬಂತು, ಅವ್ರು ಬಂದಾಗ ಅಲ್ಲಿ ಹೆಂಗೆ ಬಂತು? ರಾಜಕೀಯ ತಾನೇ ಇದು. ಫಸ್ಟು ಅವ್ರಿಗೆ ಬಂದು ಗೌರ್ಮೆಂಟ್ ಅವರೇ ಸರ್ವೆ ಮಾಡಿರೋದು, ನೆಕ್ಸ್ಟ್ ಅಲ್ಲಿ ಹೆಂಗೆ ಬಂತು? ನಾವು ಮುಂದೆ ಬಂತು, ನೆಕ್ಸ್ಟ್ ಅಲ್ಲಿ ಹೆಂಗೆ ಬಂತು? ಏನು ನಿಮ್ಮ ಹೆಸರು? ಹರೀಶ್. ಮತ್ತು ಈಗ ಒಂದು ರೋಡ್ ಮಾಡಬೇಕಂದ್ರೆ ಗೌರ್ಮೆಂಟು ನಮಗೆ ನೋಟಿಸ್ ಕೊಡಬೇಕು, 1 ಪಾಯಿಂಟು. ಸೆಕೆಂಡ್ ಬಂದು ಬೋರ್ಡ್ ಹಾಕಬೇಕು, ಇಷ್ಟು ಲಕ್ಷ ಇಷ್ಟು ಹೆಚ್ಚ ಅಂದ್ಬಿಟ್ಟು ಹಾಕ್ಬೇಕು. ಏನೂ ಇಲ್ಲ, ಡೈರೆಕ್ಟಾಗಿ ಒಂದು ರೋಡ್ ಮಾಡ್ತೀನಿ ಅಂದ್ಬಿಟ್ಟು ಏನಿದೆ ಇದಕ್ಕೆ ಅರ್ಥ ಏನು?
ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗೇಟ್ ಬಳಿ ಬಸ್ ಸಮರ್ಪಕವಾಗಿ ಬರುತ್ತಿಲ್ಲ ಎಂದು ಶಾಲಾ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಬಸ್ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರುತ್ತಿಲ್ಲವೆಂದು ಆರೋಪ ವಿದ್ಯಾರ್ಥಿಗಳಿಂದ ಕೇಳಿಬರುತ್ತಿದ್ದು, ಸುಮಾರು 4-5 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. 150-200 ಜನ ವಿದ್ಯಾರ್ಥಿಗಳಿಂದ ರಸ್ತೆ ತಡೆದು ಪ್ರತಿಭಟಿಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿಪೋ ಮ್ಯಾನೇಜರ್ ಲಕ್ಷ್ಮೀಪತಿ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಸೂಕ್ತ ಪರಿಹಾರ ಕಲ್ಪಿಸಲು ಭರವಸೆ ನೀಡಿದರು. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದ ಮಾರ್ಗದಲ್ಲಿ ಬಸ್ ನಿಲ್ಲಿಸುವ ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಗಿದೆ. ಚಿಂತಾಮಣಿ ಬಸ್ ಕೇಳ್ರೆ ಸಾಕ ಚಿಂತಾಮಣಿ ಬಸ್ ಕೇಳ್ರೆ ಸಾಕ ಚಿಂತಾಮಣಿ ಇಲ್ಲಿ ಬಿಡ್ರಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಿಂದ ಅಪರಾಧ ತಡೆ ಮಾಸಾಚರಣೆಗೆ ಟೌನ್ ಪೊಲೀಸ್ ಠಾಣೆ ಹತ್ತಿರದಿಂದ ಎಸ್ಪಿ ನಾಗೇಶ್ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಎಸ್ಪಿ ನಾಗೇಶ್ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಅಪರಾಧಗಳ ತಡೆಗೆ ಪೊಲೀಸರೊಂದಿಗೆ ನಾಗರಿಕರು ಸಹಕರಿಸಿ ತುರ್ತು ಸಂದರ್ಭ ಒದಗಿ ಬಂದರೆ 112ಗೆ ಕರೆ ಮಾಡಿ, ಸೈಬರ್ ಕ್ರೈಂ ಆದ ಕೂಡಲೇ 1098ಕ್ಕೆ ಕರೆ ಮಾಡಿ, ಅಪಘಾತ ಸಂಭವಿಸಿದರೆ 108ಕ್ಕೆ ಕಾಲ್ ಮಾಡಬೇಕು, ರಸ್ತೆ ನಿಯಮ ಪಾಲಿಸಿ ಅಪಘಾತಗಳ ತಡೆಗೆ ಸಹಕರಿಸಿ ಎಂದು ಎಸ್ಪಿ ನಾಗೇಶ್ ಮಾಧ್ಯಮಗಳ ಮೂಲಕ ನಾಗರಿಕರಿಗೆ ಕರೆ ನೀಡಿದರು. ಪಿಎಸ್ಐ ಚಿಕ್ಕಬಳ್ಳಾಪುರ ಆದಂತಹ ಶಿವಣ್ಣರವರು ಅವರು ಈ ಒಂದು ಇನಿಷಿಯೇಟಿವ್ ಅನ್ನು ತಗೊಂಡು ಈ ಒಂದು ಜಾಥಾದ ಉದ್ದೇಶ ಏನೆಂದರೆ ಸಾರ್ವಜನಿಕರಲ್ಲಿ ಈ ಅಪರಾಧಗಳನ್ನು ತಡೆ ಮಾಡೋದಕ್ಕೆ ಏನು ಎಫರ್ಟ್ಸ್ ಮಾಡಬಹುದು, ಸಾರ್ವಜನಿಕರು ಕೂಡ ಯಾವ ರೀತಿ ಜಾಗೃತಿಯನ್ನು ವಹಿಸಬಹುದು ಅದು, ಮತ್ತು ಒಂದು ವೇಳೆ ಅಪರಾಧ ಘಟಿಸಿದಲ್ಲಿ ಕೂಡಲೇ ಯಾವ ರೀತಿ ಅವರು ಕ್ರಮ ಜರುಗಿಸಬೇಕು, ಸಾರ್ವಜನಿಕರು ಕೂಡ ಕೆಲವೊಂದು ಕೂಡಲೇ ಮಾಹಿತಿ ಪೊಲೀಸರಿಗೆ ನೀಡೋದರಿಂದ ತ್ವರಿತಗತಿಯಲ್ಲಿ ನಾವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿ ಆದಷ್ಟು ಬೇಗ ಆರೋಪಿತರನ್ನು ಕೂಡ ಪತ್ತೆ ಹಚ್ಚಿ ಹಿಡಿಯೋದರಲ್ಲಿ ಯಶಸ್ವಿಯಾಗಬಹುದು. ಸೊ ಅದರ ಮೂಲಕ ನಾವು ಈಗಾಗಲೇ ನಮ್ಮ ಪೊಲೀಸ್ ಕರ್ನಾಟಕ ಪೊಲೀಸ್ ವತಿಯಿಂದ 112 ERSS ಸಿಸ್ಟಮನ್ನು ಏನು ನಾವು ಸ್ಟಾರ್ಟ್ ಮಾಡಿದ್ದೀವಿ, ಕಳೆದ ವರ್ಷದಿಂದ ನಡೀತಾ ಇದೆ. ಸೊ ಅದರ ಬಗ್ಗೆ ಇನ್ನೂ ಸಾರ್ವಜನಿಕರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋದು ಒಂದು ಉದ್ದೇಶ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಗಳು ಸಾಕಷ್ಟು ಜನ ಹಣವನ್ನು ಕಳ್ಕೊತಾ ಇದ್ದಾರೆ, OTP ಶೇರ್ ಮಾಡೋದರಿಂದ, ಬ್ಯಾಂಕ್ ಡೀಟೇಲ್ಸ್ ಶೇರ್ ಮಾಡೋದರಿಂದ, ಕ್ರೆಡಿಟ್ ಕಾರ್ಡ್ ನಂಬರ್ ಶೇರ್ ಮಾಡೋದರಿಂದ, ಫೋನ್ ಮುಖಾಂತರ ಸಾಕಷ್ಟು ಹಣ ಲಕ್ಷಾನುಗಟ್ಟಲೆ ಹಣ ಕಳ್ಕೊತಾ ಇದ್ದಾರೆ. ಆದರೆ ಅಪರಾಧ ಮಾಸ ತಡೆ ಜಾಥಾ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಜು, ಸಬ್ ಇನ್ಸ್ಪೆಕ್ಟರ್ ಶಿವಣ್ಣ ಜೊತೆಗಿದ್ದರು. ರಸ್ತೆ ಅಪಘಾತದಿಂದ ಮೃತಪಟ್ಟಿದ್ದ ಕೋತಿಯನ್ನು ಕೋಟಗಿರಿ ಟ್ಯಾಕ್ಸಿ ಚಾಲಕರು ತಾಲೂಕು ಆಸ್ಪತ್ರೆ ಬಳಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು. ಅಪಘಾತದಲ್ಲಿ ಗಾಯಗೊಂಡಿದ್ದ ಕೋತಿಗೆ ಚಿಕಿತ್ಸೆ ಕೊಡಿಸಿದರೂ ಚಿಕಿತ್ಸೆ ಫಲಿಸದೆ ಕೋಟಗಿರಿ ಜನರಲ್ ಆಸ್ಪತ್ರೆ ಬಳಿ ಮೃತಪಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಸೇರಿಕೊಂಡು ಕೋತಿಗೆ ಅಂತ್ಯ ಸಂಸ್ಕಾರ ಮಾಡಿ 3ನೇ ದಿನದ ಪುಣ್ಯಸ್ಮರಣೆ ಕಾರ್ಯವನ್ನು ನೆರವೇರಿಸಿದರು. ಇನ್ನು ಪುಣ್ಯಸ್ಮರಣೆಯಲ್ಲಿ ಪಾನಕ ಹೆಸರುಬೇಳೆ ವಿತರಿಸಿದರು. ಈ ವೇಳೆ ದಯಾನಂದ್, ದಾದಾಪೀರ್, ಅರುಣ್, ಮಲ್ಲೇಶ್, ಮಂಜುನಾಥ್, ಮನು, ಅಕ್ಷಯ್ ಎಲ್ಲಾ ಚಾಲಕರು ಹಾಗೂ ಮಾಲೀಕರು ಉಪಸ್ಥಿತರಿದ್ದರು. ಅತ್ಯಧಿಕ ಮಹಾನಿರಾಜನ
ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡಿ ಅಕ್ಕ, ಮಂಗಳಾರತಿ ಆಗೋಗ್ತದೆ, ಯಾರು ಹೋಗ್ಬೇಡಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.